ಮೊದಲ ಪ್ರಮುಖ ಆರು ರಾಶಿ ಇವತ್ತಿನ ದಿನ ಹೇಗಿದೆ ಅಂತ ತಾವು ತಿಳಿಸ್ಕೊಡ್ಬೇಕು ಮೇಷರಾಶಿ ಈ ರಾಶಿಯವರಿಗೆ ಇವತ್ತು ಬಹಳ ಒಳ್ಳೆಯ ಅವಕಾಶವಿರುವಂತಹ ದಿನ ಕೌಟುಂಬಿಕದಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿಕೊಳ್ಳುವಂತಹ ದಿನ ಸಾಧನೆ ಸಾಹಸಗಳಲ್ಲಿ ಭಾಗವಹಿಸುವಂತಹ ದಿನ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ದಿನ ತಾವು ಈ ದಿನ ವಿಶೇಷವಾಗಿ ತೃತೀಯದಲ್ಲಿ ಕುಜನಿರುವುದರಿಂದ ಭೂಮಿ ವಾಹನ ಮನೆ ಇತ್ಯಾದಿಗಳ ಬಗ್ಗೆ ಪಡೆದುಕೊಳ್ಳುವಂತಹ ಚಿಂತನೆಯನ್ನು ನಡೆಸುವಂತಹ ಒಳ್ಳೆಯ ಅವಕಾಶವಿದೆ ಆರ್ಥಿಕ ಸ್ಥಿತಿಯಲ್ಲಿ ಇವತ್ತು ಪ್ರಗತಿಯನ್ನು ಕಾಣುವ ಸಾಧ್ಯತೆಗಳು ಜಾಸ್ತಿಯಾಗಿದೆ ಇನ್ನು ಸ್ವಯಂ ಉದ್ಯೋಗ ಮಾಡುವವರಿಗೆ ಈ ದಿನ ಹೊಸ ಹೊಸ ಆಯಾಮವನ್ನು ಜೋಡಿಸಿಕೊಳ್ಳುವಂತಹ ಚಿಂತನೆ ಮಾಡುವ ಅವಕಾಶಗಳಿದೆ ಅದರಿಂದ ಮೇಷರಾಶಿಯವರಿಗೆ ಈ ದಿನ ಬಹುತೇಕವಾಗಿ ಶುಭ ಫಲಗಳು ಅಧಿಕ ಕಾಣುವಂಥ ಸಾಧ್ಯತೆ ಇದೆ ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಪ್ರಾರ್ಥನೆ ವ್ಯಯರಾಶಿಯಲ್ಲಿರುವ ನಾಗದೇವರ ಪ್ರಾರ್ಥನೆಯನ್ನು ಮಾಡಿ ರಾಶಿ ಈ ರಾಶಿಯವರಾದ ನಿಮಗೆ ಈ ದಿನ ಬಹಳ ಅಭಿ ಅಭಿಷ್ಟ ಫಲವನ್ನು ಪಡೆದುಕೊಳ್ಳುವಂತಹ ಸಂಭ್ರಮಾಚರಣೆಯ ದಿನ ರಾಶಿಯಲ್ಲಿಯೇ ಗುರು ಮತ್ತು ಚಂದ್ರರಿರುವುದರಿಂದ ಗಜಕೇಸರಿ ಯೋಗದ ಫಲವನ್ನು ಅನುಭವಿಸುವಂತಹ ಸಾಧ್ಯತೆಗಳು ಅಧಿಕವಾಗಿ ಕಾಣಿಸುವಂತಹ ಸಾಧ್ಯತೆ ಇದೆ ತಾವು ಭೂಮಿಯನ್ನು ಪಡೆದುಕೊಳ್ಳುವ ಚಿಂತನೆ ಮಾತು ಮಾತುಕತೆ ನಡೆಯಬಹುದು ಹೊಸ ವಾಹನವನ್ನು ಖರೀದಿ ಮಾಡುವಂಥ ಅವಕಾಶಗಳು ಉಂಟಾಗಬಹುದು ಈ ಮಧ್ಯದಲ್ಲಿ ಕೌಟುಂಬಿಕ ನೆಲೆಯಲ್ಲಿ ವಿವಾದದಿಂದ ಮುಕ್ತವಾಗಿ ಸಂತೋಷದ ವಾತಾವರಣಗಳು ಕಾಣುವ ಸಾಧ್ಯತೆ ಇರಬಹುದು ದೂರ ಸ್ಥಳದಿಂದ ಜನನ ಸ್ಥಳಕ್ಕೆ ಪುನಃ ಮರಳಿ ಬರುವಂತಹ ಅವಕಾಶಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಈ ದಿನ ಋಷಭರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿರುವಂತಹ ದಿನ ಸಮಯ ಮತ್ತು ಸಾಧನೆ ವಿಷಯಕ್ಕೆ ಮಹತ್ವ ಕೊಟ್ಟರೆ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಎಲ್ಲ ಯೋಗಗಳು ನಿಮ್ಮಲ್ಲಿದೆ ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ ಮಹಾಗಣಪತಿಯ ಸೇವೆಯನ್ನು ಮಾಡಿ ಮಿಥುನ ರಾಶಿ ನಿಮ್ಮ ರಾಶಿಯಲ್ಲಿ ಈ ದಿನ ಕುಜನಿರುವುದರಿಂದ ಸ್ವಲ್ಪ ಅಗ್ನಿಭಯಾದಿಗಳು ಕಾಣುವ ಸಾಧ್ಯತೆ ಇದೆ ಅಥವಾ ದೇಹಕ್ಕೆ ಗಾಯಾದಿಗಳು ನಡೆಯುವಂತಹ ಅಥವಾ ಶಸ್ತ್ರ ಅಸ್ತ್ರಾದಿಗಳು ತಾಗುವಂತಹ ಭಯಗಳು ಈ ದಿನ ಕಾಣುವ ಸಾಧ್ಯತೆ ಇದೆ ಸಾಧನೆಯ ಕರ್ತವ್ಯದಿಂದಾಗಿ ಸ್ವಲ್ಪ ಇವತ್ತು ಭಯದ ವಾತಾವರಣಗಳು ಜಾಸ್ತಿಯಾಗಿ ಹಾಗೇ ನಿಮ್ಮ ಸ್ವಂತಿಕೆಯ ಆತ್ಮೀಯರಿಂದಲೋ ಸ ಸ್ನೇಹಿತರೊಂದಿಗೋ ಅನಿರೀಕ್ಷಿತವಾಗಿ ಭಿನ್ನಾಭಿಪ್ರಾಯ ಕಲಹಾದಿಗಳು ನಡೆಯುವ ಲಕ್ಷಣಗಳು ಕಾಣಿಸ್ತಾ ಇದೆ ಅದರಿಂದ ಈ ದಿನ ತಾವು ಬಹಳ ಸಮಾಧಾನವಾಗಿರಬೇಕು ಇನ್ನು ವ್ಯಾಪಾರಿಗಳಿಗೆ ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತವನ್ನು ಕಾಣುವ ಸಾಧ್ಯತೆ ವ್ಯಯರಾಶಿಯಲ್ಲಿ ಚಂದ್ರನಿರುವುದರಿಂದ ಉಂಟಾಗುತ್ತೆ ರೈತರಿಗೆ ಈ ದಿನ ಮಾಡುವ ಕೆಲಸಗಳು ಈ ದಿನ ಯಾವುದೇ ಕರ್ತವ್ಯಗಳು ನಿಧಾನಗತಿ ಅಥವಾ ತಟಸ್ಥತೆಯನ್ನು ಕಾಣುವ ಸಾಧ್ಯತೆ ಇರುವುದರಿಂದ ಖಿನ್ನತೆಗೆ ಒಳಗಾಗುವಂತಹ ಲಕ್ಷಣಗಳಿದೆ ಅದರಿಂದ ಮೌನ ಸಮಾಧಾನವೇ ಈ ದಿನ ಪ್ರಧಾನ ತಾವು ಮಾಡಬೇಕಾದಂತಹ ಈ ದಿನದ ದೇವರ ಸ್ಮರಣೆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯೊಂದಿಗೆ ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಯನ್ನು ಮಾಡುವುದು ಬಹಳ ಒಳ್ಳೆಯದು ಕರ್ಕಾಟಕ ರಾಶಿ ಲಾಭದಾಯಕವಾದಂತಹ ದಿನ ಆರ್ಥಿಕ ಸ್ಥಿತಿಯನ್ನು ಪ್ರಗತಿಯಲ್ಲಿ ಕೊಂಡೊಯ್ಯುವಂತಹ ದಿನ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯವಾಗುವಂತಹ ದಿನ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವಂತಹ ಚಿಂತನೆಯಲ್ಲಿರ್ತೀರ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆಯನ್ನು ಕೇಳುವಂತಹ ದಿನ ಈ ದಿನ ಬೀದಿ ವ್ಯಾಪಾರಿಗಳಿಗೆ ಒಳ್ಳೆಯ ಅದ್ಭುತವಾದ ಲಾಭದಾಯಕವಾದ ದಿನ ಈ ದಿನ ಬಹುತೇಕವಾಗಿ ಕರ್ಕಾಟಕ ರಾಶಿಯವರಿಗೆ ಶುಭವಿದೆ ಪ್ರಯತ್ನ ಸಾಧನೆ ಸಮಯ ಈ ಮೂರಕ್ಕೆ ಹೆಚ್ಚಿನ ಗಮನ ಕೊಟ್ಟರೆ ಇಷ್ಟಾರ್ಥ ಸಿದ್ಧಿ ತಾವು ಮಾಡಬೇಕಾದಂತಹ ಈ ದಿನದ ದೇವತಾ ಸ್ಮರಣೆ ರಾಶಿಯಲ್ಲಿರುವ ಕುಜನ ಪ್ರಾರ್ಥನೆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ದುರ್ಗಾ ಆರಾಧನೆಯನ್ನು ಮಾಡುವುದರಿಂದ ಶುಭ ಸಿಂಹರಾಶಿ ನಿಮ್ಮ ರಾಶಿಗೆ ಈ ದಿನ ಬಹಳ ಅನುಕೂಲಪ್ರದವಾದಂತಹ ದಿನ ಬಹಳ ಸಮಯದಲ್ಲಿ ಕಾಣದೇ ಇರುವ ಆಪ್ತರಿಂದ ಉದ್ಯೋಗದ ವಿಚಾರದಲ್ಲಿ ಹೊಸ ನಿರ್ಣಯವನ್ನು ಕೈಗೆತ್ತಿಕೊಳ್ಳುವಂತಹ ದಿನ ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತಗಳನ್ನು ಕಾಣುವಂತಹ ದಿನ ವಿಶೇಷವಾಗಿ ಕಾಂಟ್ರಾಕ್ಟರ್ ಲೈನಲ್ಲಿರುವವರಿಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಅಡಚಣೆಯನ್ನು ಕಾಣುವಂತಹ ಸಾಧ್ಯತೆ ಇದೆ ಇನ್ನು ರಿಕ್ಷಾ ಚಾಲಕರಿಗೆ ಈ ದಿನ ಬಿಡುವಿಲ್ಲದ ಕಾರ್ಯಕ್ಷೇತ್ರದಲ್ಲ ಒತ್ತಡಗಳು ಅಧಿಕವಾಗಿ ಕಾಣಿಸುವಂತಹ ಸಾಧ್ಯತೆ ಇದೆ ಈ ದಿನ ಸಿಂಹರಾಶಿಯವರಿಗೆ ಶುಭ ಮತ್ತು ಅಶುಭ ಮಿಶ್ರ ಫಲವು ಅಧಿಕವಾಗಿ ಕಾಣುವುದರಿಂದ ಸಮಾಧಾನವಾಗಿ ಸಾಧನೆಗೆ ಮಹತ್ವ ಕೊಟ್ಟರೆ ಒಳ್ಳೆಯದು ತಾವು ಮಾಡಬೇಕಾದಂತಹ ಈ ದಿನದ ದೇವತಾ ಸ್ಮರಣೆ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ ವಿಷ್ಣು ಸಹಸ್ರ ನಾಮ ಪಾರಾಯಣ ಅದರೊಂದಿಗೆ ಕೃಷ್ಣ ಆರಾಧನೆಯನ್ನು ಮಾಡಿ ಕನ್ಯಾ ರಾಶಿ ಈ ರಾಶಿಯವರಾದ ನಿಮಗೆ ಈ ದಿನ ಮಾತಾಪಿತೃಗಳ ಆರೋಗ್ಯದ ವಿಷಯದಲ್ಲಿ ಸಮಸ್ಯೆಗಳು ಮಕ್ಕಳ ವಿಷಯದಲ್ಲಿ ಆತುರದಿಂದ ಅಸಮಾಧಾನಕ್ಕೆ ಒಳಪಟ್ಟಂತಹ ಸಾಧ್ಯತೆಗಳು ವಾಸಾಲಯದಲ್ಲಿ ಸಿಕ್ಕ ಕಿರಿಕಿರಿಗಳು ನಡೆಯುವಂಥ ಸಾಧ್ಯತೆಗಳು ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಇದ್ದರೂ ಮಾನಸಿಕವಾದ ನೆಮ್ಮದಿಯ ವ್ಯತ್ಯಾಸಗಳು ಕಾಣುವ ದಿನ ವ್ಯಾಪಾರಿಗಳಿಗೆ ಈ ದಿನ ವ್ಯವಹಾರದಲ್ಲಿ ಏರಿಳಿತಗಳನ್ನು ಕಾಣುವಂತಹ ಸಾಧ್ಯತೆ ಇದೆ ಇನ್ನು ಮಧ್ಯ ವ್ಯಾಪಾರಿಗಳಿಗೆ ಈ ದಿನ ಸ್ವಲ್ಪ ನಷ್ಟ ಕಾಣುವಂತಹ ಸಾಧ್ಯತೆ ಅಧಿಕವಾಗಿದೆ ಅದರಿಂದ ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ ವ್ಯಯರಾಶಿಯಲ್ಲಿರುವಂತಹ ಸೂರ್ಯನ ನಾರಾಯಣ ಸೂರ್ಯ ನಾರಾಯಣ ದೇವರ ಪ್ರಾರ್ಥನೆಯನ್ನು ಮಾಡಿ ಮಹಾಗಣಪತಿಯ ಆರಾಧನೆಯನ್ನು ಮಾಡಿ ಇಲ್ಲಿಯ ತನಕ ಆರು ರಾಶಿಯೇ ಇವತ್ತಿನ ಗೋಚಾರ ಫಲವನ್ನು ತಾವು ಕೇಳಿದರೆ